السلام عليكم ورحمة الله وبركاته. ಪ್ರೀತಿಯ ನಾಯಕರೇ, ಸಕಾಫಿ ಸಹ ಮಿತ್ರರೇ, ಎಲ್ಲರಿಂದಲೂ ಎಲ್ಲವನ್ನೂ ಮಾಡಲು ಆಗಬೇಕಂತಿಲ್ಲ, ಮಾಡಲಾಗುವವರು ಮಾಡುವುದರಿಂದ ಹಿಂಜರಿಯಂತಲೂ ಇಲ್ಲ. ನಮ್ಮ ವಯಸ್ಸಿಗೆ ವಯೋಮಾನಕ್ಕೆ ಹೊಂದಿಕೊಂಡು ಸಾಂಘಿಕವಾಗಿ ಸ್ಪಂದಿಸುವುದು ನಮಗೆ ಕಡ್ಡಾಯ. SBS ನ ಮೇಲ್ವಿಚಾರಕರಾಗಿ, SSF ನ ಸದಸ್ಯರಾಗಿ, SYS ನ ಸದಸ್ಯರಾಗಿ, ಮದರಸಾ ಪ್ರಾದೇಶಿಕ ಮಟ್ಟಕ್ಕೆ ಹೊಂದಿಕೊಂಡು SJM ನ ಸದಸ್ಯರಾಗಿ, ಸುನ್ನಿ ಜಮಿಯತುಲ್ ಉಲಮಾದ ಬೆಂಬಲಿಗರಾಗಿ, ಹಿತೈಷಿಗಳಾಗಿ ದುಡಿಯುವುದು ನಮಗೆ ಕಡ್ಡಾಯವಾಗಿದೆ. ನಾವು ನಮ್ಮ ಮೇಲಿರುವ ಜವಾಬ್ದಾರಿಯಿಂದ, ಕರ್ತವ್ಯದಿಂದ ಒಂದಿನಿತೂ ಹಿಂಜರಿಯದೆ ಪರಸ್ಪರ ಸಹಕಾರದ ಮನೋಭಾವದಿಂದ ಕೈಕೈ ಜೋಡಿಸಿ ಮುನ್ನಡೆಯುವುದು, ಮುಂದಕ್ಕೆ ಮುಂದಕ್ಕೆ ಸಾಗುವುದು ನಮ್ಮ ಮೇಲೆ ಕಡ್ಡಾಯವಾದಂಥ ಒಂದಂಶ. ಇಂದು ಇಲ್ಲಿ ಆಗಮಿಸಿದ ಎಲ್ಲ ಉಲಮಾ ಸಕಾಫಿ ಮಿತ್ರರು, 9-10 October ನಡೆಯಲಿರುವ ಉಲಮಾ ಕಾನ್ಫರೆನ್ಸಿಗೆ ಬರುವ ದಾರಿಯಲ್ಲೂ ಕೂಡ ಅದಕ್ಕೆ ಹೊಂದಿಕೊಂಡು ನೀವೆಲ್ಲರೂ ಅಲ್ಲಿ ಹಾಜರಾಗಬೇಕು ಎಂದು ವಿನಂತಿಸ್ತಾ ಇದ್ದೇನೆ. ಮತ್ತು ಸಾಮಾನ್ಯವಾಗಿ ಸಂಘಟನೆಯೊಳಗೆ ನಡೆಯುತ್ತಿರುವ ದಾಳುವ ದಾಯಿ ಅಂತ ಹೇಳುವಾಗ ಎಲ್ಲರ ಕಣ್ಣು ಉತ್ತರ ಕರ್ನಾಟಕಕ್ಕೆ ಹೋಗ್ತದೆ, ಅದೆಲ್ಲ ಅಲ್ಲಿ ಅಂತ. ಅದು ಅಲ್ಲಿಗೆ ಮಾತ್ರ ಹಸಿರು ಆಗಿರುವುದಲ್ಲ, ಇಲ್ಲೂ ಉಂಟು, ನಮ್ಮ ದೇಹದಲ್ಲೂ ಉಂಟು. ವೈಯಕ್ತಿಕವಾದ ದಾಳುವ ಮಜಲಿಗೆ ಒತ್ತು ಕೊಟ್ಟು ಮಾದರಿ ಕಾರ್ಯಕರ್ತರಾಗಿ ನಾವು ಇಳಿಯೋಣ, ದುಡಿಯೋಣ, ನಮ್ಮವರನ್ನು ಇಳಿಸೋಣ, ದುಡಿಸೋಣ. ಎಲ್ಲ ಸಕಾಫಿ ಮಿತ್ರರಿಗೂ, ಬಂದ ಸರ್ವ ಕಾರ್ಯಕರ್ತರಿಗೂ ಈ ಸಂದರ್ಭದಲ್ಲಿ ಶುಭಾಶಯ ಹೇಳುತ್ತಾ, ಜೀವನದಲ್ಲಿ ಏನೇನು ಸಮಸ್ಯೆ ಬಂದರೂ ಕೂಡ ಅದರ ಮತ್ತೊಂದು ಮಗ್ಗುಲು ಇನ್ನಮ ಎಲ್ ಉಸಿರಿ ಯುಸುರಾ ಅನ್ನುವ ಪರಿಹಾರವಿರುವುದರಿಂದ ಯಾರೂ ಎಲ್ಲೂ ಬೇಸರದಲ್ಲಿ, ದುಗುಡದಲ್ಲಿ, ದುಃಖದಲ್ಲಿ, ವೇತನೆ ಯಾತನೆಯಲ್ಲಿ ಮುಳುಗಬೇಕಂತಿಲ್ಲ. ನಮ್ಮನ್ನು ಸೃಷ್ಟಿಸಿದ, ನಮ್ಮ ಸಮಸ್ಯೆಯನ್ನು ಸೃಷ್ಟಿಸಿದ ಅಲ್ಲಾಹು ಪರಿಹಾರವನ್ನು ಸೃಷ್ಟಿಸಿದ್ದಾನೆ ಅಂತ ಭಾವಿಸುತ್ತಾ ನಾವು ಟೊಂಕ ಕಟ್ಟಿ ಸಜ್ಜಾಗೋಣ. ಐತಿಹಾಸಿಕವಾದ ಮರ್ಕಸ್ ಆ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.